ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಫೇಲಾದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಹಾಗೂ ಹೊಸ ವಿದ್ಯಾರ್ಥಿಗಳಿಗೆ ಈ ಒಂದು ನ್ಯೂಸ್ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯು 2019-20 ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗಳನ್ನು ಈ ಒಂದು ಕೊರೋನಾ ವೈರಸ್ ಹೆಚ್ಚಾತಿರುವ ಕಾರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ಹಾಗೂ ಆರೋಗ್ಯದ ದೃಷ್ಟಿಯಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನು ರದ್ದು ಮಾಡಲಾಗಿದೆ. 2020-21 ಸಾಲಿನ ದಾಖಲೆಯವರ ದ್ವಿತೀಯ ಪಿ ಯು ಸಿಯ ಹೊಸ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ರದ್ದು ಮಾಡಲಾಗಿದೆ. ಇನ್ನು ಫಲಿತಾಂಶ, ಅವರ ಹಿಂದೆ ಪ್ರಥಮ ಪಿ ಯು ಸಿಯಲ್ಲಿ ಗಳಿಸಿದ ಅಂಕದ ಆಧಾರ ಮೇಲೆ ಅಂಕಗಳನ್ನು ನೀಡಿ ಪ್ರಕಟಿಸಿಕೊಳ್ಳುವ ತೀರ್ಮಾನಿಸಲಾಗಿದೆ ಎಂದು ಶಿಕ್ಷಣ ಸಚಿವರು ಹೇಳಿದ್ದಾರೆ. ಅಂದರೆ ನೀವು ಹಿಂದಿನ ವರ್ಷ ಪ್ರಥಮ ಪಿ ಯು ಸಿಯಲ್ಲಿ ಎಷ್ಟು ಅಂಕವನ್ನು ತೆಗೆದುಕೊಂಡಿರ್ತಾರೆ ನೋಡಿ, ಅದರ ಆಧಾರ ಮೇಲೆ ನಿಮಗೆ ಪ್ರಮೋಟ್ ಮಾಡ್ತಾರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಒಂದು ವೇಳೆ ನಿಮಗೆ ಆ ಅಂಕಗಳು ಸ್ಯಾಟಿಸ್ಫೈ ಅನಿಸಿಲ್ಲ ಅಂದರೆ ನೀವು ಪರೀಕ್ಷೆ ಕಟ್ಟಬಹುದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು. ಒಂದು ವೇಳೆ ನಮಗೆ ಪ್ರಥಮ ಪಿ ಯು ಸಿಯಲ್ಲಿ ಅಂಕ ಕಡಿಮೆ ಬಂದಿದೆ, ನಾವು ಹೆಚ್ಚು ಅಂಕ ಮಾಡಬೇಕು ಅನ್ನೋರು ಶಿಕ್ಷಣ ಇಲಾಖೆಗೆ ನೀವು ತಿಳಿಸಬೇಕು. ನಾನು ಪರೀಕ್ಷೆ ಬರೆಯುತ್ತೇನೆ ಅಂತ ಮಾಹಿತಿ ಕೊಡಬೇಕಾಗುತ್ತೆ. ನಿಮ್ಮ ಟೀಚರ್ಸ್ಗಳಿಗೆ ಆಗಲಿ ತಜ್ಞರುಗಳಿಗೆ ಆಗಲಿ ನೀವು ಮಾಹಿತಿ ಕೊಡಬೇಕು. ಶಿಕ್ಷಣ ಇಲಾಖೆಗೆ ಮನವಿ ಮಾಡಬೇಕು ನೀವು ಪರೀಕ್ಷೆ ನಮಗೆ ಬೇಕು ಅಂತ. ಒಂದು ವೇಳೆ ನಿಮಗೆ ಪ್ರಥಮ ಪಿ ಯು ಸಿ ಅಂಕ ಸ್ಯಾಟಿಸ್ಫೈ ಅನಿಸಿಲ್ಲ ಅಂದರೆ ಅರ್ಥ ಆಯ್ತಾ ಬಂದ ಮತ್ತು ಇಲಾಖೆಯು ನಡೆಸುವ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಹಾಜರಾಗಬಹುದು. ಅವರು ಈ ಒಂದು ಕೊರೋನಾ ವೈರಸ್ ಕಡಿಮೆ ಆದ ಬಳಿಕ ಅಂದರೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ಪ್ರಥಮ ಪಿ ಯು ಸಿಯಲ್ಲಿ ನೀವು ಅಂಕ ಕಡಿಮೆ ಬಂದರೆ ನಾನು ಪರೀಕ್ಷೆ ಬರೆಯುತ್ತೇನೆ ಅಂತ ಅನ್ನೋರು ವಿದ್ಯಾರ್ಥಿಗಳು, ದ್ವಿತೀಯ ಪಿ ಯು ಸಿ ಪರೀಕ್ಷೆ ನಾನು ಬರೆಯುತ್ತೀನಿ ಅಂತಹ ವಿದ್ಯಾರ್ಥಿಗಳು ಈ ಒಂದು ಕೊರೋನಾ ವೈರಸ್ ಕಡಿಮೆ ಆದ ಬಳಿಕ ಅವರಿಗೆ ಪರೀಕ್ಷೆಗಳನ್ನು ನಡೆಸಲು ನಾವು ಸಿದ್ಧತೆ ಮಾಡುತ್ತೇವೆ, ನೀವು ಹಾಜರಾಗಬಹುದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಅಂತ ತಿಳಿಸಿದ್ದಾರೆ. ಅದೇ ರೀತಿ ಹಿಂದಿನ ವರ್ಷ ನೀವು ಫೇಲಾದ ವಿದ್ಯಾರ್ಥಿಗಳಿಗೆ ಮತ್ತು ಪರೀಕ್ಷೆ ಇರುತ್ತೆ ಅಂತ ಶಿಕ್ಷಣ ಇಲಾಖೆ ತಿಳಿಸಿದೆ. ಅವರಿಗೆ ಪರೀಕ್ಷೆ ಇರುತ್ತೆ ಅಂತ ಶಿಕ್ಷಣ ಇಲಾಖೆ ತಿಳಿಸಿದೆ. ಅದೇ ರೀತಿ ಖಾಸಗಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಮೇಲೆ ತಿಳಿಸಿದಂತೆ ಪ್ರಕಟಿಸಿಕೊಳ್ಳಲು ಸಾಧ್ಯ, ಯಾವುದೇ ಫಸ್ಟ್ ದಾಖಲೆಗಳು ಲಭ್ಯವಿಲ್ಲದ ಪ್ರಯುಕ್ತ ಇಲಾಖೆಯು ಮುಂದಿನ ದಿನಗಳಲ್ಲಿ ನಡೆಸುವ ದ್ವಿತೀಯ ಪಿ ಯು ಸಿಯ ಪರೀಕ್ಷೆಗೆ ಹಾಜರಾಗುವುದು ಅಂತ ತಿಳಿಸಲಾಗಿದೆ. ರಿಪ್ಟರ್ಸ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಪರೀಕ್ಷೆ ಇರುತ್ತೆ, ಕ್ಯಾನ್ಸಲ್ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿ ಒಂದು ಮಾಹಿತಿ ಬಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.